ತುಂಬಾ ವಿಶೇಷತೆ ಏನು ಅಂದ್ರೆ ಒಂದು ವಿಶೇಷ ಏನು ಅಂದ್ರೆ ಈ ಸಿನಿಮಾ ಮೇಲೆ ಹಿಂದೆ ಹೆಣ್ಣಿನ ಶಕ್ತಿ ಜಾಸ್ತಿ ಇದೆ, ಹೆಣ್ಮಕ್ಳ ಶಕ್ತಿ ಜಾಸ್ತಿ ಇದೆ. ಸಿನಿಮಾ ತಂಡದಲ್ಲೂ ಅಷ್ಟೇ, ನಿರ್ದೇಶನ ತಂಡದಲ್ಲೂ ತುಂಬಾ ಚೆನ್ನಾಗಿ ಹೆಣ್ಮಕ್ಳು ಕೆಲಸ ಮಾಡಿದ್ದಾರೆ. ಜೊತೆಗೆ ನಾವು ಹೋಗ್ತಿರೋ ದೇವಸ್ಥಾನಗಳು, ಜೊತೆಗೆ ಇವತ್ತು ಬರ್ತಿರೋ ಸೊ ಸ್ತ್ರೀ ಶಕ್ತಿ ಹೆಣ್ಮಕ್ಳು ಸ್ಟ್ರಾಂಗ್ ಆಗಿರುವಂತಹ ಒಂದು ಸಿನಿಮಾ. ಅಂದ್ರೆ ಈ ಪೂಜೆ ಇಲ್ಲೇ ಮಾಡಿದ್ರೆ ಮತ್ತೆ ಇವತ್ತು ಟ್ರಾವೆಲ್ ಕೂಡ ನಿಮಿಷ ಮಾಡಿದ್ರೆ ಅಲ್ಲೇ ಹೆಣ್ಣು ದೇವರು ಎಲ್ಲ ಮದುವೆ ಅಲ್ಲೂ ಹೋಗ್ತಾರೆ, ಅಲ್ಲೂ ಕೂಡ ಆಗುತ್ತೆ. ಚೀಫ್ ಗೆಸ್ಟ್ಗಳು ಕೂಡ ಅವರೇ ಇರೋದ್ರಿಂದ ಡೆಫಿನೆಟ್ಲಿ ಸ್ಪೆಷಲ್. ತಗೊಂಡು ಇಲ್ಲಿಂದನೇ ಶುರುವಾಗಿತ್ತು ಸಲಗ ಎಲ್ಲೇ ಮಾಡಿದ್ವಿ, ಬಡವರಷ್ಟು ಇಲ್ಲಿಂದನೇ ಶುರು ಮಾಡಿದ್ವಿ ತುಂಬ ದೊಡ್ಡದಾಗಿ. ಸೊ ಇವಾಗ ಮತ್ತೆ ಎಡ್ಮಿಷನ್ ಇಲ್ಲಿಂದನೇ ಶುರು ಮಾಡ್ತಾರೆ. ಏನೇನು ಮಧ್ಯದಲ್ಲಿ ಅನೌನ್ಸ್ ಮಾಡಿದ್ದೀವಿ ಅಂದರೆ ಈಗ ತುಮಕೂರು ದುರ್ಗ ನಮ್ಮ ರೂಟ್ ಮ್ಯಾಪ್ ಅನೌನ್ಸ್ ಮಾಡಿದ್ದೀವಿ ದಾವಣಗೆರೆ. ಡೆಫಿನೆಟ್ಲಿ ಅಭಿಮಾನಿಗಳು ಕಾಯ್ತಿರ್ತಾರೆ, ಯಾಕೆಂದರೆ ಪ್ರತಿ ಸರಿ ಹೋದಾಗ್ಲೂ ಅದೇ ಥರದ್ದೊಂದು ರಿಸೆಪ್ಷನ್ ಇರುತ್ತೆ ಎಲ್ಲ ಕಡೆ. ಆನ್ ದ ವೇ ಎಲ್ಲ ಕಡೆ ಮಾತಾಡಿಸ್ಕೊಂಡು ಪ್ರಮೋಷನ್ ಮಾಡಿಕೊಂಡೇ ಹೋಗೋಣ. ದಾವಣಗೆರೆಯಲ್ಲೇ ಅಂದರೆ ಯೂಶ್ವಲಿ ಈಗ ಲಾಸ್ಟ್ ಟೈಮು ಬೆಂಗಳೂರಲ್ಲಿ ಮಾಡಿದ್ವಿ, ನಂಜನಗೂರು ಹೋಗಿ ಬಂದೆ, ಚಾಮರಾಜನಗರ ಹೋಗಿ ಬಂದೆ, ಮೈಸೂರು ಅಂದರೆ ಈ ರೀಸನಲ್ಲಿ ಮಾಡ್ತಾನೆ ಇರ್ತೀವಿ. ಪ್ರತಿ ಸಿನಿಮಾದಲ್ಲೂ ಒಂದೊಂದು ಭಾಗಕ್ಕೆ ಹೋಗ್ಬೇಕು, ಹಾಗಾಗಿ ಇವಾಗ ದಾವಣಗೆರೆ ಒಂದು ಮಧ್ಯ ಪ್ರಾಂತ್ಯಕ್ಕೆ ಹೋಗ್ತಾ ಇದ್ವಿ. ಅಲ್ಲೂ ಕೂಡ ತುಂಬ ಚೆನ್ನಾಗಿ ಸಿನಿಮಾನ ರಿಸೀವ್ ಮಾಡ್ತಾರೆ, ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಪ್ರತಿಯೊಬ್ಬ ಕಲಾವಿದರು ದಾವಣಗೆರೆಯಲ್ಲಿ ಜೋರಾಗಿ ಮಾಡೋಣ.